ನಾವು ಹಿಂದಿನ ಸಂಚಿಕೆಗಳಲ್ಲಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಸಾಕಷ್ಟು ವಿಚಾರವನ್ನು ಮಾತನಾಡ್ತಾ ಇದ್ವಿ. ಈ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಇನ್ನಷ್ಟು ಸುಲಭವಾಗಿರತಕ್ಕಂತಹ ಪರಿಹಾರಗಳನ್ನು ಹೇಳೋಣ. ತಕ್ಷಣದಲ್ಲಿ ಏನಾದರೂ ಮಾಡ್ಕೊಳ್ತಕ್ಕಂಥದ್ದು ಆಗ ಬಂದಾಗ ತಕ್ಷಣ ಸರಿಪಡಿಸ್ಕೊಳ್ಳೋದಕ್ಕೆ ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನು ಬಳಸಿ ಏನೆಲ್ಲ ಮಾಡಬಹುದು, ಮತ್ತು ಕೆಲವರಿಗೆ ತೀವ್ರವಾದಂತಹ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇರುತ್ತೆ, ಅಂಥವರು ಏನೆಲ್ಲ ಮಾಡಬೇಕು ಎಲ್ಲವನ್ನು ಕೂಡ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ಕೊಡೋಣ. ಸಾಧಾರಣವಾಗಿ ನೋಡಿ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ತಕ್ಕಂಥದ್ದೇ ಅನಿಯಮಿತವಾದಂತಹ ಆಹಾರ ಸೇವನೆ ಮಾಡುವಂಥದ್ದು, ಮತ್ತು ಅಕಾಲಿಕವಾಗಿ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು, ಯಾವಾಗ ಅಂದರೆ ಆವಾಗ ಎಲ್ಲಿ ಅಂದರೆ ಅಲ್ಲಿ ತಿನ್ನುವಂಥದ್ದು, ಮಲಮೂತ್ರಾದಿಗಳನ್ನು ತಡೆ ಹಿಡಿಯುವಂಥದ್ದು, ಈ ರೀತಿ ನಾನಾ ರೀತಿಯ ಸಮಸ್ಯೆಗಳು, ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂಥದ್ದು, ಈ ತರಹ ಸಮಸ್ಯೆಗಳಿದ್ದಾಗ ಬರುವಂತಹ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕೆಲವರಲ್ಲಿ ಆಗಿಂದಾಗೆ ಕಾಣಿಸ್ಕೊಂಡ್ರೆ ಕೆಲವರಿಗೆ ಪ್ರತಿನಿತ್ಯದ ಸಮಸ್ಯೆಯಾಗಿರುತ್ತೆ. ಇನ್ನು ಕೆಲವರಲ್ಲಿ ಈ ಒಂದು ತೀವ್ರತೆಯನ್ನು ಪಡ್ಕೊಂಡು ಎದೆಯಲ್ಲಿ ಉರಿಯಾಗ್ತಕ್ಕಂಥದ್ದು, ಹೊಟ್ಟೆಯಲ್ಲಿ ಉರಿಯಾಗುವಂಥದ್ದು, ಆಹಾರ ಸೇವನೆ ಮಾಡೋಕ್ಕೆ ಹೋದರೆ ತಿಂದಿರೋದೆಲ್ಲ ಕೂಡ ಹಾಗಾಗಿ ವಾಪಸ್ಸು ಹೊರಗಡೆ ಬರತಕ್ಕಂಥದ್ದು, ಹಳದಿ ಬಣ್ಣದ ನೀರು ಹೊರಕ್ಕೆ ಬರುವಂಥದ್ದು, ಇವೆಲ್ಲ ತೀವ್ರ ಸ್ವರೂಪವನ್ನು ಪಡ್ಕೊಂಡಿರ್ತಕ್ಕಂತಹ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಾಗಿರುತ್ತೆ. ಹಾಗಾಗಿ ಈ ರೀತಿಯ ಸಮಸ್ಯೆಗಳು ಇದ್ದಾಗ ಯಾವ್ಯಾವ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಳ್ಬೋದು, ಇಂದು ಒಂದೊಂದೊಮ್ಮೆ ಬಂದಾಗ ಆದರೆ ಏನು ಮಾಡೋದು ಬೇಡ, ಕೇವಲ ಒಂದು ಲೋಟ ಮಜ್ಜಿಗೆಗೆ ಒಂದು ಚಿಟಿಕೆ ಇಂಗನ್ನು ಹಾಕಿ ಕಲಕಿ ಅದನ್ನು ಕುಡಿದ್ರೆ ಸಾಕು, ತಕ್ಷಣ ಸರಿ ಹೋಗ್ಬಿಡುತ್ತೆ. ಇನ್ನೂ ಒಮ್ಮೆ ಒಂದು ಸ್ವಲ್ಪ ಈ ಹಸಿ ಶುಂಠಿಯ ರಸವನ್ನು ಅಥವಾ ಶುಂಠಿಯನ್ನು ಜಜ್ಜಿ ಮಜ್ಜಿಗೆಯ ಜೊತೆಯಲ್ಲಿ, ಕಡದಂತಹ ಮಜ್ಜಿಗೆಯ ಜೊತೆಯಲ್ಲಿ ಹಾಕಿ ಸೇವನೆ ಮಾಡಿದಾಗಲೂ ಕೂಡ ಆಗಿಂದಾಗೆ ಯಾವತ್ತೋ ಒಮ್ಮೆ ಬಂದಾಗ ಅಥವಾ ಆಹಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವಾದಾಗ ಬರ್ತಕ್ಕಂತಹ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ತುಂಬ ಸುಲಭವಾಗಿ ಪರಿಹಾರವಾಗುತ್ತೆ. ಆದರೆ ತುಂಬ ದಿವಸದಿಂದ ಇದ್ದಂತಹ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಬಹಳ ದಿವಸಗಳಿಂದ ಇದ್ದು ಗೊತ್ತಿಲ್ಲದಿರಾ ಅದು ತೀವ್ರ ಸ್ವರೂಪ ಪಡ್ಕೊಂಡು ಆಹಾರ ಸೇವನೆ ಮಾಡೋದೇ ಕಷ್ಟ ಅನ್ನುವಂತಹ ಹಂತಕ್ಕೆ ಕೆಲವರಿಗೆ ತಲುಪಿಬಿಟ್ಟಿರುತ್ತೆ. ಈ ರೀತಿಯಾದಂತಹ ಸಮಸ್ಯೆಗಳಿದ್ದಾಗ ಏನೆಲ್ಲ ಮಾಡಬಹುದು ಅನ್ನೋದನ್ನು ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ಕಪ್ಪು ಬಣ್ಣದ ಜೀರಿಗೆ ಸಿಕ್ಕತ್ತೆ, ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿ ಕೊಡ್ತಾರೆ. ಈ ಕಪ್ಪು ಜೀರಿಗೆ ಸ್ವಲ್ಪ ಕಹಿಯಾಗಿರ್ತಕ್ಕಂಥದ್ದು, ಕಹಿ ಜೀರಿಗೆ ಅಂತ ಕೂಡ ಕೆಲವರು ಕರೀತಾರೆ. ಈ ಕಪ್ಪು ಜೀರಿಗೆಯನ್ನು ತಂದಿಟ್ಕೊಳ್ಳಿ, ಇದು ಬಹಳ ಉಪಯುಕ್ತವಾಗ್ತಕ್ಕಂಥದ್ದು. ಈ ಕಪ್ಪು ಜೀರಿಗೆಯನ್ನು ಸ್ವಲ್ಪ ಒಂದು ಚಮಚದಷ್ಟು ಜೀರಿಗೆಯನ್ನು ಒಂದು ಲೋಟ ನೀರಿಗೆ ಹಾಕಿ ಒಲೆಯ ಮೇಲಿಡಿ, ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸಿ ಕಷಾಯದ ರೀತಿಯಲ್ಲಿ ಮಾಡಿಕೊಳ್ಳಿ. ಅದನ್ನು ಸ್ವಲ್ಪ ಅರ್ಧದಷ್ಟು ಇಂಗಿದ ಮೇಲೆ ಶೋಧಿಸಿಕೊಂಡು ಸ್ವಲ್ಪ ಆರಿದ ಮೇಲೆ, ಅಂದರೆ ಸ್ವಲ್ಪ ಬೆಚ್ಚಿಗೆ ಇರಲಿ, ತುಂಬ ಕುದಿಯುತ್ತಾ ಇರತಕ್ಕಂಥ ಬೇಡ, ಸ್ವಲ್ಪ ಬೆಚ್ಚಿಗಿರ್ತಕ್ಕಂತಹ ಈ ಜೀರಿಗೆ, ಕಪ್ಪು ಜೀರಿಗೆಯ ಕಷಾಯಕ್ಕೆ ಒಂದು ಚಮಚ ಜೇನುತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಕಿ ಅದನ್ನು ಸೇವನೆಯನ್ನು ಮಾಡಬೇಕು. ಈ ರೀತಿ ನೀವು ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಒಂದು 4-5 ದಿವಸಗಳ ಕಾಲ ಮಾಡಿ, ಅದರಿಂದ ನಿಮಗೆ ಹೆಚ್ಚಿನ ಒಂದು ತೀವ್ರತೆ ಇದ್ದಂತಹ ಗ್ಯಾಸ್ಟ್ರಿಕ್ ಸಮಸ್ಯೆ ಪರಿಹಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ತುಂಬ ಜಾಸ್ತಿ ಇರತಕ್ಕಂಥವರು ಇನ್ನೊಂದು ಕೆಲಸವನ್ನು ಮಾಡಬಹುದು. ಹಿಪ್ಪಲಿ, ಕರಿಮೆಣಸು, ಇದೇ ಕಪ್ಪು ಜೀರಿಗೆ, ಸ್ವಲ್ಪ ಇಂಗು, ಇಷ್ಟನ್ನು ಕೂಡ ಚೆನ್ನಾಗಿ ಪುಡಿಯನ್ನು ಮಾಡಿ ಇಟ್ಕೊಳ್ಳಿ. ಯಾವ್ಯಾವುದು? ಹಿಪ್ಪಲಿ ನಿಮಗೆ ಗಂಧಿಗೆ ಅಂಗಡಿಯಲ್ಲಿ ಸಿಕ್ಕತ್ತೆ. ಕಪ್ಪು ಮೆಣಸು, ಕಾಳು ಮೆಣಸು, ಮತ್ತು ಕಪ್ಪು ಜೀರಿಗೆ, ಇಂಗು, ಇದಿಷ್ಟನ್ನು ಕೂಡ ನೀವು ಸೇರಿಸಿ ನುಣ್ಣಗೆ ಪುಡಿಯನ್ನು ಮಾಡಿ ಸ್ವಲ್ಪ ಒಂದು ಗಾಜಿನ ಶೀಶೆಯಲ್ಲಿ ತೆಗೆದಿಟ್ಕೊಳ್ಳಿ. ಇದನ್ನು ಬೆಳಗ್ಗೆ ಎದ್ದ ನಂತರದಲ್ಲಿ ಒಂದು ಅರ್ಧ ಲೋಟದಷ್ಟು ಸ್ವಲ್ಪ ಬೆಚ್ಚಗಿರ್ತಕ್ಕಂತಹ ನೀರಿಗೆ ಈ ಒಂದು ಪುಡಿಯನ್ನು ಒಂದು 1/4 ಚಮಚದಷ್ಟು ಪುಡಿಯಾದರೆ ಸಾಕು, ಅದನ್ನು ಹಾಕಿ ಚೆನ್ನಾಗಿ ಕಲಕಿ ಕುಡಿದ್ಬಿಡಿ. ಕುಡಿದ ನಂತರದಲ್ಲಿ ನೀವು ಯಾವುದೇ ರೀತಿಯ ಉಪಹಾರವನ್ನು ಮಾಡಿದ್ರೂ ಕೂಡ ಅದು ನಿಮಗೆ ಸೇರೋದಕ್ಕೆ ಅವಕಾಶ ಆಗುತ್ತೆ. ಸೇರಿ ತಿಂದಂತಹ ಆಹಾರವು ಕೂಡ ಚೆನ್ನಾಗಿ ಪಚನವಾಗಿ ಅದು ಸಂಪೂರ್ಣವಾಗಿ ವಿಸರ್ಜಿತವಾಗೋಕ್ಕೆ ಸಹಾಯ ಆಗುತ್ತೆ. ಹೀಗಾಗಿ ಇದನ್ನು ಮಾಡಿಟ್ಕೊಂಡು ನೀವು ಆಗಿಂದಾಗೆ ಬಳಕೆಯನ್ನು ಮಾಡ್ತಾ ಬಂದಿದ್ದೆ ಆದರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಒಳ್ಳೆಯ ಒಂದು ಪರಿಹಾರ ನಮಗೆ ಸಿಕ್ಕತ್ತೆ. ಇನ್ನು ಅತ್ತಿ ಹಣ್ಣಿನ ಮರ ಎಲ್ಲ ಕಡೆಯೂ ಇರತಕ್ಕಂಥದ್ದು, ದೇವಾಲಯಗಳಲ್ಲಿ ವಿಶೇಷವಾಗಿ ಇರುವಂಥದ್ದು ಔದುಂಬರ ವೃಕ್ಷ ಅಥವಾ ಅತ್ತಿ ಹಣ್ಣಿನ ಮರ. ಈ ಒಂದು ಮರದ ಒಂದು 4-5 ಎಲೆಯನ್ನು ತಂದರೆ ಸಾಕು, ನಿಮಗಿನ್ನೇನೂ ಬೇಡ. ಈ ಎಲೆಯನ್ನು ತಂದು ಚೆನ್ನಾಗಿ ತೊಳಿರಿ,
ಇದನ್ನು ಅಷ್ಟೇ ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸಿ ಅದನ್ನು ಶೋಧಿಸ್ಕೊಂಡು ಆ ನೀರನ್ನು ಕುಡಿತಾ ಬನ್ನಿ. ಒಂದೇ ಒಂದು ರೂಪಾಯಿಯ ಖರ್ಚು ಇಲ್ಲದಿರ ಬಹಳಷ್ಟು ಉಪದ್ರವವನ್ನು ಕೊಡ್ತಕ್ಕಂತಹ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಕೇವಲ ಹೊರಗೆ ಬರೋಕ್ಕೆ 4-5 ಅತ್ತಿ ಮರದ ಎಲೆಗಳು ನಮಗೆ ಸಾಕಾಗುತ್ತೆ. ನೋಡಿ, ಇವೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಹೇರಳವಾಗಿ ಇರುವಂಥದ್ದು. ಅಲ್ಲಿ ನೀವು ತಂದು ಬೇಕಾದರೆ ನೆರಳಲ್ಲಿ ಒಣಗಿಸಿ ಇಟ್ಕೊಂಡಿದ್ದರೂ ಕೂಡ ಒಂದು ಸಲ ಎಲ್ಲಾದರೂ ಆ ಮರವನ್ನು ಪತ್ತೆ ಹಚ್ಕೊಳ್ಳಿ. ಒಂದಷ್ಟು ಎಲೆಯನ್ನು ತನ್ನಿ, ಚೆನ್ನಾಗಿ ಒದ್ದೆ ಬಟ್ಟೆಯಲ್ಲಿ ಒರೆಸಿ ನೆರಳಲ್ಲಿಟ್ಟು ಒಣಗಿಸ್ಕೊಳ್ಳಿ. ಬೇಸಿಗೆಯ ದಿನಗಳು ಎಲ್ಲಿಟ್ಟರೂ ಒಣಗೋಗುತ್ತೆ. ಅದನ್ನು ನೀವು ತೆಗೆದಿಟ್ಕೊಂಡಿದ್ದೆ ಆದರೆ ದಿನ 4-4 ಎಲೆಯನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಆ ಕಷಾಯವನ್ನು ಕುಡಿತಾ ಬನ್ನಿ. ಇಂತಹ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೂ ಕೂಡ ಸುಲಭವಾಗಿ ನಿಮಗೆ ಪರಿಹಾರ ಆಗೋದಕ್ಕೆ ಸಾಧ್ಯ ಇದೆ. ಆದರೆ ಕೇವಲ ತುಂಬ ತೀವ್ರ ಸ್ವರೂಪದಲ್ಲಿ ಇದ್ದವರೇ ಆದರೆ 8-10 ದಿವಸಗಳ ಕಾಲ ಸತತವಾಗಿ ಮಾಡಿಕೊಳ್ಳಿ. ಎಂತ ಒಂದು ದಿವಸ ಬಂದಂಥವರಾದರೆ ಆ ಒಂದು ದಿವಸ ಮಾಡ್ಕೊಂಡು ಕುಡಿದಿದ್ದೆ ಆದರೆ ಆ ತಕ್ಷಣಕ್ಕೆ ಅದು ನಿವಾರಣೆ ಆಗೋಕ್ಕೆ ಸಹಾಯ ಆಗುತ್ತೆ. ಇನ್ನು ಅಗಸೆ ಮರ, ಅಗಸೆ ಗಿಡ. ಅಗಸೆ ಗಿಡ ಬಹಳ ಉದ್ದವಾಗಿ ಸಣ್ಣ ಉದ್ದಕ್ಕೆ ಬೆಳೆಯುತ್ತೆ. ಬಿಳಿ ಬಣ್ಣದ ಸ್ವಚ್ಛವಾದಂತಹ ಹೂವು ಕೂಡ ಆ ಮರದಲ್ಲಿ ಇರತಕ್ಕಂಥದ್ದು. ಈ ಅಗಸೆ ಗಿಡದ ಎಲೆ ಇದನ್ನು ಸಾಧಾರಣವಾಗಿ ನಾವು ಈ ದ್ವಾದಶಿಯ ದಿವಸಗಳಲ್ಲಿ ಉಪಯೋಗವನ್ನು ಮಾಡ್ತಕ್ಕಂಥದ್ದು. ದ್ವಾದಶಿಯ ದಿವಸ ಈ ಅಗಸೆ ಎಲೆಯನ್ನು ಯಾಕಾಗಿ ಸೇವನೆ ಮಾಡ್ತಾರೆ ಅಂದರೆ, ಹಿಂದಿನ ದಿನ ಏಕಾದಶಿಯ ದಿವಸ ದಿನವಿಡೀ ಉಪವಾಸ ಇರ್ತಾರೆ. ಉಪವಾಸ ಇದ್ದಾಗ ಶರೀರದ ಪೂರ್ತಿ ಜಾಗ ಖಾಲಿ ಇರುತ್ತೆ. ಯಾವಾಗಲೂ ಕೂಡ ಎಲ್ಲಿ ಜಾಗ ಖಾಲಿ ಇರುತ್ತೆ ಅಲ್ಲಿ ಗಾಳಿ ಶೇಖರಣೆ ಆಗುತ್ತೆ. ಹಾಗಾಗಿ ಈ ಶೇಖರಣೆ ಆಗಿರ್ತಕ್ಕಂತಹ ಈ ಗಾಳಿಯನ್ನು ಹೊರಕ್ಕೆ ಕಳಿಸ್ಬೇಕಾದ್ರೆ ಆ ದ್ವಾದಶಿಯ ದಿವಸ ಮೊಟ್ಟ ಮೊದಲಿಗೆ ಈ ಅಗಸೆ ಸೊಪ್ಪಿನ ಪಲ್ಯವನ್ನು ಮಾಡಿ ಸೇವನೆ ಮಾಡೋದು ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರ. ಇತ್ತೀಚಿನ ದಿನಗಳಲ್ಲಿ ಇದರ ಅಭ್ಯಾಸ ತಪ್ಪಿ ಹೋಗ್ತಾ ಇದೆ. ಯಾಕೆ ಅಂದರೆ ಯಾರೂ ಏಕಾದಶಿನೇ ಮಾಡಲ್ಲ. ಆದರೆ ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅವರು ಈ ಅಗಸೆ ಗಿಡದ ಎಲೆಯನ್ನು ತನ್ನಿ. ಎಲೆಯನ್ನು ತಂದು ಅದನ್ನು ನೀವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ಅದರ ರಸವನ್ನು ಸೇವನೆಯನ್ನು ಮಾಡ್ತಾ ಬನ್ನಿ. ಇದನ್ನು ಸೇವನೆ ಮಾಡ್ತಾ ಬಂದರೆ ಅದು ಎಂತಹ ತೀವ್ರ ಸ್ವರೂಪದ್ದಾದಂತಹ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿದ್ದರೂ ಕೂಡ ಸುಲಭವಾಗಿ ಪರಿಹಾರ ಆಗುತ್ತೆ. ನೋಡಿ, ಸಾಕಷ್ಟು ವಿವರಗಳನ್ನು ಗ್ಯಾಸ್ಟ್ರಿಕ್ ಸಮಸ್ಯೆಯ ಬಗ್ಗೆ ಹೇಳಿದ್ದೀನಲ್ವ. ನಿಮಗೆ ಯಾವುದು ಲಭ್ಯ ಇದೆ, ಯಾರಿಗೆ ಯಾವುದು ಸುಲಭವಾಗಿ ಸಿಕ್ಕತ್ತೆ ಅದನ್ನು ಬಳಕೆ ಮಾಡಿಕೊಳ್ಳಿ. ಅದರ ಮುಖಾಂತರ ಈ ಒಂದು ಸಮಸ್ಯೆಯನ್ನು ಕಡೆಗಾಣಿಸೋದು ಬೇಡ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇದರಿಂದಾಗಿ ಬೇರೆ ಬೇರೆಯ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತೆ. ಆ ಕ್ಷಣಕ್ಕೇನೆ ಇದನ್ನು ಸುಲಭವಾಗಿ ಪರಿಹರಿಸಿಕೊಳ್ಳಿ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.